ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಕ್ಯಾರೆಟ್ ನ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಉದ್ರುದ್ರಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ನಷ್ಟು ಅವಲಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದನ್ನ 1-10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ದಪ್ಪ ಆಗಿದೆ. ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಬಿಡೋಣ. ನೋಡಿ, ಈ ರೀತಿ ಅವಲಕ್ಕಿ ಎಲ್ಲ ದಪ್ಪ ಆದ ನಂತರ ನೀರೆಲ್ಲ ಬಸ್ತುಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ತೂತ್ತಿರೋ ಪಾತ್ರೆಗೆ ಬಸ್ತಿಟ್ಕೊಂಡಿದ್ದೀನಿ ಅವಲಕ್ಕಿನ. ಸ್ವಲ್ಪ ನೆನೆಸ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ನೀವು ಜಾಸ್ತಿ ನೆನೆಸಿದ್ರೆ ತೀರಾ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ. ಸೊ ಸ್ವಲ್ಪನೇ ನೆನೆಸ್ಕೊಂಡ್ರೆ, 1-10 ರಿಂದ 5 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ನಿಮಗೆ ಉದ್ರುದ್ರಾಗಿ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು. ಬಾಣಲೆಗೆ 1/3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾನಿಲ್ಲಿ 5 ಟೇಬಲ್ಸ್ಪೂನ್ನಷ್ಟು ಕಡಲೆಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕರಿಬೇವಿನ ಎಲೆಗಳು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಅತಿಯಾಗಿ ಎಣ್ಣೆನಲ್ಲಿ ಹಸಿಮೆಣಸಿನ್ಕಾಯಿ ಬಾಡಿಸೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಸಿಮೆಣಸಿನ್ಕಾಯಿ. ಸ್ವಲ್ಪ ಖಾರನೂ ಕಮ್ಮಿ ಆಗುತ್ತೆ, ಎಣ್ಣೆಯಲ್ಲಿ ಕರ್ದಂಗೆ ಆಗುತ್ತೆ ಇದು. ಸೊ ಹಾಗೇನೂ ಸಹ ತಿನ್ಬಿಡ್ಬೋದು, ಸೈಡಿಗೆ ಯಾರು ಎತ್ತಿಡೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡ್ತೀನಿ ಚೆನ್ನಾಗಿ. ಇವಾಗ ಇದಾಗಿದೆ. ಇದಕ್ಕೆ 1-2 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ನಾನು. ನಾನು ಯೂಶ್ವಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಕ್ಯಾರೆಟ್ ತುರಿ ಹಾಕ್ತೀನಿ. ನಿಮ್ಮಲ್ಲಿ ಹಾಕೋದಿಲ್ಲ ಅಂದರೆ ಹಾಕಬೇಡಿ, ಏನು ಪರವಾಗಿಲ್ಲ, ಬರೀ ಈರುಳ್ಳಿನೂ ಸಹ ಚೆನ್ನಾಗಿರುತ್ತೆ. ಕ್ಯಾರೆಟ್ನ ಸುಮ್ಮನೆ 1-2 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದೇನು ಬೇಯಬೇಕು ಅಂತೇನಿಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ ಕ್ಯಾರೆಟ್ಟು. ಕ್ಯಾರೆಟ್ ತುರಿ ಹಾಕಿ 1-2 ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬಸ್ತಿಟ್ಕೊಂಡಿರೋವಂಥದ್ದು ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಅವಲಕ್ಕಿ. ಈ ರೀತಿಯಾಗಿ ಉದ್ರುದ್ರಾಗಿರಬೇಕು. 5-10 ನಿಮಿಷ ನೆನೆಸ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನೀವು ಜಾಸ್ತಿ 1.5 ಗಂಟೆ 20 ನಿಮಿಷ ನೆನೆಸ್ಬಿಟ್ರೆ ಫುಲ್ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಅವಲಕ್ಕಿ ಉಪ್ಪಿಟ್ಟು. ಅವಾಗ ಒಂಚೂರು ಚೆನ್ನಾಗಿರೋದಿಲ್ಲ. ನೋಡಿ, ಎಷ್ಟು ಉದ್ರಾಗಿ ಬರ್ತಾ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಅರಶಿನ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ಒಂದು ಸ್ವಲ್ಪ ಲೈಟಾಗಿ ಯೆಲ್ಲೋಯಿಶ್ ಕಲರ್ ಬಂದಿದೆ. ಅರಶಿನ ಬೇಕು ಅಂದವ್ರು ಹಾಕ್ಬೋದು, ಬಟ್ ನಾನು ಯೂಶ್ವಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಅರಶಿನ ಹಾಕೋದಿಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಲಿಡ್ನ ಕ್ಲೋಸ್ ಮಾಡಿ ಲೋಫ್ ಸಿಮ್ ಮಾಡ್ಕೊಳ್ಳಿ. 1-2-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. 1-2 ಮಿನಿಟ್ಸ್ ಆಗಿದೆ, ಲೋಫ್ ಸಿಮ್ನಲ್ಲಿ ಇಟ್ಕೊಂಡಿದ್ದೆ ನಾನು. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆಯಿಂದ. ಲೋನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಫ್ಲೇಮು, ಯಾಕೆಂದರೆ ಅಡಿಲಿ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅವಲಕ್ಕಿ ಉಪ್ಪಿಟ್ಟು. ನೋಡಿ, ಇವಾಗ ಇದಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು. ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಹಾಕ್ತೀನಿ ನಾನು, ಯೂಶ್ವಲಿ ತುಂಬ ಟೇಸ್ಟ್ ಕೊಡುತ್ತೆ. ಫ್ರೆಶ್ ತೆಂಗಿನಕಾಯಿ ತುರಿ, ಇದಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಅವಲಕ್ಕಿ 2 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ತೊಗೊಂಡ್ರೆ 1 ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಯಾವತ್ತೂ ಸ್ವಿಚ್ ಆಫ್ ಮಾಡಿ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ, ಇಲ್ಲಾಂದರೆ ಕಹಿ ಬಂದ್ಬಿಡತ್ತೆ. ಸೊ ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕ್ಯಾರೆಟ್ ಅವಲಕ್ಕಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫೈನಲ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.